ನಮಸ್ಕಾರ ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ವೀಕೆಂಡ್ ಕರ್ಫ್ಯೂ ಹಿಂಪಡೆದ ಕರ್ನಾಟಕ ಸರ್ಕಾರ, ರಾತ್ರಿ ವೇಳೆಯ ನಿರ್ಬಂಧ ಮುಂದುವರಿಕೆ. ಕೋವಿಡ್ ಕೇಸ್ ಹೆಚ್ಚಾಗುತ್ತಿದ್ದರೂ ಆಸ್ಪತ್ರೆಗಳಲ್ಲಿ ದಾಖಲಾಗುತ್ತಿರುವವರ ಸಂಖ್ಯೆಯಲ್ಲಿ ಇಳಿಕೆ. ಸಾಮಾಜಿಕ ಕಾರ್ಯಕರ್ತ ಬಡವರ ಬಂಧು ಸಾಯಿರಾಮ್ ಭಟ್ ಇನ್ನಿಲ್ಲ, ಅಗಲಿದ ಸಾಮಾಜಿಕ ಹರಿಕಾರನಿಗೆ ಗಣ್ಯರ ಕಂಬನಿ. ಕಾಸರಗೋಡು ಜಿಲ್ಲಾ ಅಂಚೆ ನೌಕರರ ಸೊಸೈಟಿಯ ನೂತನ ಕಟ್ಟಡ ಉದ್ಘಾಟನೆ, ಹೊಸ ಕಟ್ಟಡಕ್ಕೆ ಚಾಲನೆ ನೀಡಿದರು ಸಚಿವ ಎಂವಿ ಗೋವಿಂದನ್. ಬಂಗ್ರಮಂಜೇಶ್ವರ ಹೊಳೆಗೆ ಹರಿಯುವ ಅಂಬಿತ್ತಾಡಿ ತೋಡು ನಾಶವಾಗುತ್ತಿದೆ ಎಂದು ಊರವರ ಅಳಲು, ಸಂಬಂಧಪಟ್ಟ ಅಧಿಕಾರಿಗಳು ತುರ್ತು ಕ್ರಮ ಸ್ವೀಕರಿಸಬೇಕೆಂದು ಒತ್ತಾಯ. ತ್ರಿಕರಿಪುರದ ಎಡಾಟುಮಲ್ ಆಲುವಳಪ್ಪ ಎಂಬಲ್ಲಿ ನಡೆಯುತ್ತಿದ್ದಂತಹ ಫುಟ್ಬಾಲ್ ತರಬೇತಿ ಶಿಬಿರ ಮುಕ್ತಾಯ. ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ವೀರಮಣಿ ಚರುವತ್ತೂರು ಸಮಾರೋಪ ಸಭೆ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಕರ್ನಾಟಕದಲ್ಲಿ ವೀಕೆಂಡ್ ಕರ್ಫ್ಯೂ ಅನ್ನು ಹಿಂಪಡೆಯಲಾಗಿದೆ, ಆದರೆ ರಾತ್ರಿ ವೇಳೆಯ ನಿರ್ಬಂಧಗಳು ಮುಂದುವರಿಯಲಿವೆ. ಕೋವಿಡ್ ಕೇಸ್ ಹೆಚ್ಚಾಗುತ್ತಿದ್ದರೂ ಆಸ್ಪತ್ರೆಗಳಲ್ಲಿ ದಾಖಲಾಗುತ್ತಿರುವವರ ಸಂಖ್ಯೆಯಲ್ಲಿ ಇಳಿಕೆ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಕರ್ಫ್ಯೂ ಹಿಂಪಡೆಯಲಾಗಿದೆ. ಶನಿವಾರ ಹಾಗೂ ಭಾನುವಾರಗಳಂದು ಇದ್ದ ವೀಕೆಂಡ್ ಕರ್ಫ್ಯೂ ಅನ್ನು ಇದೀಗ ಕರ್ನಾಟಕ ಹಿಂಪಡೆದಿದೆ. ತಜ್ಞರ ಸಲಹೆಯ ಪ್ರಕಾರ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಆಸ್ಪತ್ರೆಗಳಿಗೆ ದಾಖಲಾಗುವವರ ಸಂಖ್ಯೆ ಸರಿಸುಮಾರು 5%. ಇದು ಹೆಚ್ಚಾದಲ್ಲಿ ಮತ್ತೆ ವೀಕೆಂಡ್ ಕರ್ಫ್ಯೂ ಜಾರಿಗೆ ಬರಲಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಅಧ್ಯಕ್ಷತೆಯಲ್ಲಿ ಸೇರಿದಂತಹ ಕೋವಿಡ್ ಅವಲೋಕನ ಸಭೆಯ ಬಳಿಕ ಕಂದಾಯ ಸಚಿವ ಆರ್ ಅಶೋಕ್ ಈ ವಿಷಯ ಸ್ಪಷ್ಟಪಡಿಸಿದ್ದಾರೆ. ಕೋವಿಡ್ ಮಾರ್ಗಸೂಚಿಗಳನ್ನು, ಮುಂಜಾಗರೂಕತಾ ಕ್ರಮಗಳನ್ನು ಎಲ್ಲರೂ ಪಾಲಿಸಬೇಕೆಂದು ಅವರು ಈ ಸಂದರ್ಭದಲ್ಲಿ ಜನರಲ್ಲಿ ವಿನಂತಿಸಿದ್ದಾರೆ. ಇದೇ ವೇಳೆ ಪ್ರತಿಭಟನೆ, ರ್ಯಾಲಿ ಸಹಿತ ಇತರ ಕಾರ್ಯಕ್ರಮಗಳ ವಿಷಯದಲ್ಲಿ ನಿರ್ಬಂಧಗಳು ಯಥಾಪ್ರಕಾರ ಮುಂದುವರಿಯಲಿವೆ. ಜಿಮ್, ಮಾಲ್, ಥಿಯೇಟರ್ ಎಂಬಿವುಗಳಲ್ಲಿ 50% ಜನರನ್ನು ಪಾಲ್ಗೊಳ್ಳಿಸುವ ಮೂಲಕ ನಡೆಸಬಹುದು. ಬೆಂಗಳೂರಲ್ಲಿ ಪಾಸಿಟಿವಿಟಿ ರೇಟ್ ಹೆಚ್ಚಾಗಿರುವುದರಿಂದ ಶಾಲೆ ಹಾಗೂ ಕಾಲೇಜುಗಳಿಗೆ ರಜೆ ಮುಂದುವರಿಯಲಿದೆ ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ನ್ಯೂಸ್ ಬ್ಯೂರೋ ಮಂಗಳೂರು. ಸಾಮಾಜಿಕ ಸೇವೆಯಲ್ಲಿ ಸದಾಕಾಲ ನಿರತರಾಗಿದ್ದ ಕೀಳಿಂಗಾರಿನ ಸಾಯಿರಾಮ್ ಭಟ್ ನಿಧನರಾದರು. 300ಕ್ಕಿಂತಲೂ ಹೆಚ್ಚಿನ ಮಂದಿಯ ಮನೆ ಎಂಬ ಕನಸು ನನಸಾಗಲು ಇವರ ನಿಸ್ವಾರ್ಥ ಸೇವೆಯು ಕಾರಣವಾಗಿತ್ತು. ಸಮಾಜ ಸೇವೆಯಿಂದ ಗುರುತಿಸಿಕೊಂಡ ಕೀಳಿಂಗಾರಿನ ಸಾಯಿರಾಮ್ ಗೋಪಾಲಕೃಷ್ಣ ಭಟ್ ನಿಧನರಾದರು. 83 ವರ್ಷ ಪ್ರಾಯವಾಗಿತ್ತು. ಕಳೆದ ಕೆಲ ದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಸಾಯಿರಾಮ್ ಭಟ್ರು ಬಳಲುತ್ತಿದ್ದರು. ಶನಿವಾರ ಅಪರಾಹ್ನ 12 ಗಂಟೆಯ ಸುಮಾರಿಗೆ ಇಹಲೋಕ ತ್ಯಜಿಸಿದ್ದಾರೆ. ನೂರಾರು ಕುಟುಂಬಗಳಿಗೆ ನೆರವಿನ ಹಸ್ತವನ್ನು ಚಾಚುವ ಮೂಲಕ ಬಡ ಮಂದಿಗೆ ತಮ್ಮ ಮನೆ ಎಂಬ ಕನಸನ್ನು ನನಸು ಮಾಡಿದಂತಹ ದಯಾಮೂರ್ತಿಯೇ ಆಗಿದ್ದಾರೆ ಸಾಯಿರಾಮ್ ಭಟ್. ಇವರನ್ನು ಕಲಿಯುಗದ ದಾನಶೂರ ಕರ್ಣವೆಂದರೆ ತಪ್ಪಾಗಲಾರದು. ಈ ಅವಧಿಯಲ್ಲಿ 260ಕ್ಕೂ ಹೆಚ್ಚಿನ ಬಡ ಕುಟುಂಬಗಳಿಗೆ ಮನೆ ನಿರ್ಮಿಸಿ ನೀಡಿದ್ದರು. ಇವರ ಜೀವನ ಚರಿತ್ರೆಯನ್ನು ಬದಿಯಡ್ಕ ಪಂಚಾಯತ್ ಸಿದ್ಧಪಡಿಸಿತ್ತು. 12 ಕುಡಿಯುವ ನೀರಿನ ಯೋಜನೆಗಳು, 100 ಮನೆಗಳಿಗೆ ವಿದ್ಯುತೀಕರಣ, 30 ಯುವತಿಯರ ಮದುವೆ, 6 ಮಂದಿಗೆ ಮನೆ ನಿರ್ಮಿಸಲಿರುವಂತಹ ಸ್ಥಳ, ಶಾಲಾ ಮಕ್ಕಳಿಗೆ ಸಮವಸ್ತ್ರ, ಪುಸ್ತಕ, ವೈದ್ಯಕೀಯ ಶಿಬಿರ ಸೇರಿದಂತೆ 10 ಹಲವು ಚಟುವಟಿಕೆಗಳಿಗೆ ಇವರು ಮುಂದಾಳತ್ವ ವಹಿಸಿದ್ದರು. ಬೇಳದಲ್ಲಿ ಶಾಲೆ ಹಾಗೂ ಸಭಾಂಗಣವನ್ನು ಕೂಡ ಇವರು ನಿರ್ಮಿಸಿದ್ದಾರೆ. ಯುವಕ ಯುವತಿಯರಿಗಾಗಿ ಹಲವು ಸ್ವಯಂ ಉದ್ಯೋಗ ಯೋಜನೆಗಳನ್ನು ಕೂಡ ಕೀಳಿಂಗಾರಿನ ಸಾಯಿರಾಮ್ ಗೋಪಾಲಕೃಷ್ಣ ಭಟ್ಟರು ನಡೆಸಿದ್ದರು. ಸಾಂಪ್ರದಾಯಿಕ ವೈದ್ಯರು ಆಗಿದ್ದಂತಹ ಇವರು ಉತ್ತಮ ಕೃಷಿಕರು ಕೂಡ ಆಗಿದ್ದಾರೆ. ಇವರ ಅಗಲಿಕೆಗೆ ವಿವಿಧ ಕ್ಷೇತ್ರದ ಗಣ್ಯರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲಾ ಅಂಚೆ ನೌಕರರ ಸೊಸೈಟಿಯ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯ ನಡೆಯಿತು. ಹೊಸ ಕಟ್ಟಡಕ್ಕೆ ಸಚಿವ ಎಂವಿ ಗೋವಿಂದನ್ ಚಾಲನೆ ನೀಡಿದರು. ಎಲ್ಲಾಂ ಸ್ವಕಾರ್ಯವಲ್ಕರಿಕಪಡುವ ಲೋಕ ಪಶ್ಚಾತ್ತಲತ್ತಿ പൊതുമേഖലയും സ്വകാര്യമേഖലയും ഒന്നും കാര്യമായിട്ട് വേണ്ട, അതെല്ലാം കുത്തക കുടുംബങ്ങൾക്ക് കോപ്പറേറ്റീവുകൾക്ക് നൽകണം എന്ന തീരുമാനമനുസരിച്ച് ലോകം മുന്നോട്ടേക്ക് പോയപ്പോൾ അതിന് ബദലായിട്ട് നിൽക്കുന്ന ചില തുരുത്തുകൾ മാത്രമേ ലോകത്തുള്ളൂ. അതിലൊരു പ്രധാനപ്പെട്ട കേന്ദ്രം കേരളമാണ്.
ലോകത്ത് തന്നെ ഇത്രയധികം ജനങ്ങളെ സ്വാധീനിച്ച ഇത്രയും അധികം ജനങ്ങളുടെ ജീവിതത്തിലേക്ക് കയറി ചെല്ലാൻ സാധിച്ച സഹകരണ പ്രസ്ഥാനം ലോകത്ത് എവിടെ ഇപ്പോഴില്ല. ಸಮಾರಂಭದ ಅಧ್ಯಕ್ಷತೆಯನ್ನು ಶಾಸಕ ಎನ್ಎನ್ ಎಲ್ಲಿಕುನ್ನು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶಾಸಕ ಸಿಎಚ್ ಕುಂಜಂಬು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಸಂಘ ಅಧ್ಯಕ್ಷ ಪಿವಿ ರಾಜೇಂದ್ರ ಸ್ವಾಗತ ಭಾಷಣಗೈದರು. ಎಸ್ ಸುನಿಲ್ಲಾಲ್ ವರದಿ ಮಂಡಿಸಿದರು. ನಗರಸಭಾ ಅಧ್ಯಕ್ಷ ಅಡ್ವೊಕೇಟ್ ವಿಎಂ ಮುನೀರ್, ಪೋಸ್ಟಲ್ ಡಿವಿಷನ್ ಸೂಪರಿಂಟ್ ವಿ ಶಾರದಾ, ನಗರಸಭಾ ಸದಸ್ಯೆ ವಿಮಲಾ ಶ್ರೀಧರ್, ಸಹಕಾರ ಸಂಘ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಜನರಲ್ ಎ ರವೀಂದ್ರ, ಸಹಕಾರಿ ಸಂಘ ಇನ್ಸ್ಪೆಕ್ಟರ್ ಎಂ ಮಣಿಕಂಠನ್, ಪಿ ಜಾನಕಿ ಮೊದಲಾದವರು ಮಾತನಾಡಿದರು. ಸಂಘದ ನಿರ್ದೇಶಕ ಕೆ ಹರಿ ಧನ್ಯವಾದ ಅರ್ಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಬಂಗ್ರ ಮಂಜೇಶ್ವರದ ಹೊಳೆಗೆ ಹರಿಯುತ್ತಿರುವಂತಹ ಅಂಬಿತ್ತಾಡಿ ತೋಡು ನಾಶವಾಗುತ್ತಿದೆ ಎಂದು ಊರವರು ಅಳಲನ್ನು ತೋಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ತೋಡನ್ನು ರಕ್ಷಿಸಲು ಸಂಬಂಧಪಟ್ಟ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಊರವರು ಒತ್ತಾಯಿಸಿದ್ದಾರೆ. ಹಲವು ಯೋಜನೆಗಳಿದ್ದರೂ ಈ ಬಗ್ಗೆ ಕಿಂಚಿತ್ತೂ ಗಮನ ಕೊಡದ ಸಂಬಂಧಪಟ್ಟ ಅಧಿಕಾರಿಗಳಿಂದಾಗಿ ಇದೀಗ ಅಂಬಿತ್ತಾಡಿ ತೋಡು ನಾಶದ ಅಂಚಿನಲ್ಲಿದೆ. ತ್ಯಾಜ್ಯಗಳು ಸಿಕ್ಕಿ ನೀರು ಹರಿದು ಹೋಗಲು ಸಹ ಸಾಧ್ಯವಾಗದಂತಹ ಸ್ಥಿತಿ ಅಂಬಿತ್ತಾಡಿ ತೋಡಿನಲ್ಲಿದೆ. ಇದೇ ಸ್ಥಿತಿ ಹೀಗೆ ಮುಂದುವರೆದರೆ ಮುಂಗಾರಿನ ಸಂದರ್ಭದಲ್ಲಿ ರೈತರು ತುಂಬ ಸಂಕಷ್ಟಕ್ಕೆ ಒಳಗಾಗಲಿದ್ದಾರೆ. ಒಡೆದು ಹೋಗಿರುವ ಕಾಲುದಾರಿ ಮಾರ್ಗವನ್ನು ಸ್ಥಳೀಯರು ಮತ್ತೊಂದು ಸಮಸ್ಯೆಯನ್ನಾಗಿ ಸೂಚಿಸುತ್ತಿದ್ದಾರೆ. ಉತ್ತಮ ಪಾದಾಚಾರಿ ಮಾರ್ಗವೂ ಕೂಡ ಇಲ್ಲದೇ ಇರುವುದರಿಂದ ಶಾಲೆಗೆ ತೆರಳಬೇಕಾದಂತಹ ಮಕ್ಕಳ ಸ್ಥಿತಿ ತುಂಬ ಸಂಕಷ್ಟವಾಗಿದೆ. ಇನ್ನಾದರೂ ಕೂಡ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ತುರ್ತಾಗಿ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಜತ್ತೂರು ಮೊದಲೇ ಹಂಗೆ ಬಂಗಾರ ಮಂಜೇಶ್ವರಂ ಪೋರೆ ಒಳಗಿಕೊಂಡಿರಿಕ್ಕುವ ಈ ತೋಡು ನಶಿಚಿಕೊಂಡಿರಿಕ್ಕೆಯಾಣ. ಮಣ್ಣುಗ ಕಟ್ಟಿಕಿಡುವ ಮಾಲಿನ್ಯಗಳ അവിടെ ഇവിടെ കെട്ടിക്കിടന്ന് വെള്ളങ്ങൾ ഒഴുകാൻ പറ്റാത്ത സ്ഥിതിയാണ് ഇപ്പോൾ നിലവിലുള്ളത്. വളരെ ദുഃഖകരം എന്ന് പറയട്ടെ. അനവധി പദ്ധതികൾ, ഗ്രാമീണ തൊഴിലുറപ്പ് പദ്ധതി, ജലസേചന വകുപ്പ്, അതുപോലെ മണ്ണ് സംരക്ഷണ വകുപ്പ്, അതുപോലെ വിവിധ തദ്ദേശ സ്വയംഭരണ സ്ഥാപനങ്ങൾ എന്നിവയുടെ കീഴിൽ അനവധി പദ്ധതികൾ ഉണ്ടായിട്ട് പോലും ഇതിനെ നോക്കുകുത്തിയായാണ് അവർ കണ്ടുകൊണ്ടിരിക്കുന്നത്. അതുപോലെ ഹരിത കേരളത്തിൻ്റെ കീഴിൽ പ്ലാൻ പദ്ധതി, നോൺ പ്ലാൻ പദ്ധതി എന്ന് പല വകുപ്പ് പല പദ്ധതികൾ ആവിഷ്കരിച്ചിട്ടുണ്ടെങ്കിലും ഇതിന് വേണ്ടിയിട്ട് ആരും തയ്യാറാകുന്നില്ല, അധികൃതർ തയ്യാറാകുന്നില്ല എന്നതാണ് വളരെ വ്യസനത്തോടെ നമുക്ക് ഇവിടെ പറയാനുള്ളത്. അബ്ദുൾ റഹ്മാൻ, ഉദ്യാവര, ന്യൂസ് ബ്യൂറോ, മഞ്ചേശ്വര. ತ್ರಿಕರಿಪುರದ ಎಡಾಟುಮಲ್ ಆಲುವಳಪು ಎಂಬಲ್ಲಿ ನಡೆಯುತ್ತಿದ್ದಂತಹ ಫುಟ್ಬಾಲ್ ತರಬೇತಿ ಶಿಬಿರ ಮುಕ್ತಾಯಗೊಂಡಿತು. ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ವೀರಮಣಿ ಚರುವತ್ತೂರು ಸಮಾರೋಪ ಸಭೆಯನ್ನು ಉದ್ಘಾಟಿಸಿದ್ದರು. ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಆಟಗಾರರನ್ನು ಕೊಡುಗೆಯಾಗಿ ನೀಡಿದ್ದಂತಹ ಫುಟ್ಬಾಲ್ ಗ್ರಾಮವಾದ ಎಟ್ಟುಮಲ್ನಲ್ಲಿ ಒಂದು ತಿಂಗಳಿಗೂ ಹೆಚ್ಚು ಕಾಲ ನಡೆಯುತ್ತಿದ್ದಂತಹ ಮಕ್ಕಳ ಫುಟ್ಬಾಲ್ ತರಬೇತಿ ಶಿಬಿರ ಮುಕ್ತಾಯಗೊಂಡಿತು. ಚಿಕ್ಕ ವಯಸ್ಸಿನಲ್ಲೇ ಫುಟ್ಬಾಲ್ ಪ್ರತಿಭೆಗಳನ್ನು ಹುಡುಕಿ ಅವರನ್ನು ಬೆಳೆಸುವ ಗುರಿಯೊಂದಿಗೆ ಎಡಾಟ್ಮಲ್ ಸುಭಾಷ್ ಸ್ಪೋರ್ಟ್ಸ್ ಆ್ಯಂಡ್ ವಿಲೇಜ್ ರಿಕ್ರಿಯೇಷನ್ ಕ್ಲಬ್ ಜೂನಿಯರ್ ಫುಟ್ಬಾಲ್ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿತ್ತು. ಎಡಾಟ್ಮಲ್ನಲ್ಲಿ ನಡೆದಂತಹ ಸಭೆಯಲ್ಲಿ ಟಿ ದಾಮೋದರ್ ಪಣಿಕರ್ ಅಧ್ಯಕ್ಷತೆ ವಹಿಸಿದ್ದರು. ಡಿಎಫ್ಐ ಉಪಾಧ್ಯಕ್ಷ ಕೆ ರಾಜನ್, ವಿವಿ ಕೃಷ್ಣನ್, ಕೆ ವಿ ಗೋಪಾಲನ್, ಕೆ ಕೆ ಸೈನುದ್ದೀನ್, ತರಬೇತುದಾರರಾದ ವಿವಿ ಗಣೇಶ್, ಸಿ ತಂಬಾನ್, ಫುಟ್ಬಾಲ್ ಆಟಗಾರರಾದ ಟಿ ವಿ ವಿಜಯಕುಮಾರ್, ಎ ಪ್ರವೀಣ್ ಕುಮಾರ್, ಕ್ಲಬ್ ಪದಾಧಿಕಾರಿಗಳಾದ ಸಿ ಬಾಲಕೃಷ್ಣ, ಬಿ ಬಿ ನಾರಾಯಣ್ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಂಜಂಗಾಡ್. ಮೇಲಂಗೋಟ್ ಎಸಿ ಕಣ್ಣನಾಯರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೀಲೇಶ್ವರ ಪರಿಸರ ಸೇನೆ ಜೀವನ ಯೋಜನೆಯ ಸಹಕಾರದೊಂದಿಗೆ ಗಿಡಗಳನ್ನು ವಿತರಿಸಿತು. ವಿಜ್ಞಾನ ಪರಿಷತ್ ಮಾಜಿ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಎಂ ಗೋಪಾಲ್ ವಿತರಣೆಯ ಉದ್ಘಾಟನಾ ಕಾರ್ಯ ನಿರ್ವಹಿಸಿದರು. ಅಪೂರ್ವ ಸಸ್ಯಕೋಶ ವಲಯವಾದ ಸೈಲೆಂಟ್ ವ್ಯಾಲಿಯನ್ನು ರಕ್ಷಿಸಲು ಪ್ರಯತ್ನಿಸಿದ ಪರಿಸರ ವಿಜ್ಞಾನ ಕ್ಷೇತ್ರದ ಖ್ಯಾತ ಪ್ರೊಫೆಸರ್ ಎಂ ಕೆ ಪ್ರಸಾದ್ ಅವರ ಸ್ಮರಣಾರ್ಥ ಮೇಲಂಗೋಟಲ್ಲಿ 89 ಗಿಡಗಳನ್ನು ವಿತರಿಸಲಾಯಿತು. ನೀಲೇಶ್ವರ ಪರಿಸರ ಸೇನೆಯು ಜೀವನ ಯೋಜನೆಯ ಸಹಕಾರದೊಂದಿಗೆ ನಡೆದಂತಹ ಗಿಡಗಳ ವಿತರಣಾ ಕಾರ್ಯಕ್ರಮವನ್ನು ವಿಜ್ಞಾನ ಪರಿಷತ್ನ ಮಾಜಿ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಎಂ ಗೋಪಾಲ್ ಉದ್ಘಾಟಿಸಿದರು. ಸ್ಥಳೀಯ ಕೃಷಿ ಶಾಸ್ತ್ರಜ್ಞ ದಿವಾಕರ, ಪಿಟಿಎ ಅಧ್ಯಕ್ಷ ಎಚ್ ಎಂ ಪ್ರಕಾಶ್, ಶಾಲಾ ಮುಖ್ಯೋಪಾಧ್ಯಾಯ ಕೊಡಕಾಡ್ ನಾರಾಯಣ, ಪಿ ಶ್ರೀಕಲಾ, ಕುಂಜಿಕಣ್ಣ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಂಜಂಗಾಡ್.
ಒಮಿಕ್ರಾನ್ ಹರಡುವ ಹೆಸರಲ್ಲಿ ಶಾಸ್ತ್ರೀಯವಲ್ಲದ ಅಂಗಡಿ ಮುಚ್ಚುವುದು ಒಪ್ಪಲಿಕ್ಕೆ ಸಾಧ್ಯವಿಲ್ಲವೆಂದು ಕೇರಳ ವ್ಯಾಪಾರಿ ವ್ಯವಸಾಯ ಏಕತಾ ಸಮಿತಿ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಕೋವಿಡ್ ಪ್ರತಿರೋಧ, ಜಿಎಸ್ಟಿ, ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ, ಕೆರೈಲ್ ಎಂಬಿಯುಗಳ ಹೆಸರಲ್ಲಿ ವ್ಯಾಪಾರಿಗಳನ್ನು ಸಂಕಷ್ಟಕ್ಕೀಡು ಮಾಡುವ ಕ್ರಮ ತರಬಾರದೆಂದು ವ್ಯಾಪಾರಿ ವ್ಯವಸಾಯ ಏಕತಾ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಕೋವಿಡ್ನಿಂದಾಗಿ ಅತ್ಯಂತ ಹೆಚ್ಚು ಸಂಕಷ್ಟಕ್ಕೊಳಗಾದದ್ದು ವ್ಯಾಪಾರಿಗಳು. ಅಂಗಡಿ ಮುಚ್ಚಿದ್ದರಿಂದಾಗಲಿ ನಿರ್ಬಂಧಗಳಿಂದಾಗಲಿ ಹರಡುವಿಕೆಯನ್ನು ಕಡಿಮೆಗೊಳಿಸಲು ಸಾಧ್ಯವಾಗಿಲ್ಲ. ಅಂಗಡಿ ಮುಚ್ಚುವುದು ಸೋಂಕು ಹರಡದೇ ಇರುವುದಕ್ಕೆ ಪರಿಹಾರವೇ ಅಲ್ಲ. ಎಲ್ಲ ಮಂದಿಗೆ ಪ್ರತಿರೋಧ ಚುಚ್ಚುಮದ್ದನ್ನು ನೀಡಿ ಸೋಂಕಿನಿಂದ ಆಗುವಂತಹ ಅಪಾಯದಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವಂತೆ ಮಾಡಲು ಸಾಧ್ಯವಾಗಬೇಕು. ಅದಕ್ಕಿರುವ ಕಾರ್ಯಚಟುವಟಿಕೆಗಳನ್ನು ಇನ್ನಷ್ಟು ವೇಗವಾಗಿ ಮಾಡಬೇಕು. ಕೋವಿಡ್ನ ಹೆಸರಲ್ಲಿ ಅಂಗಡಿ ಮುಚ್ಚುವುದನ್ನು ಮಾಡಬಾರದೆಂದು ಅಂತಹ ಕ್ರಮ ಕೈಗೊಂಡಲ್ಲಿ ತೀವ್ರವಾದಂತಹ ಹೋರಾಟ ವ್ಯಾಪಾರಿಗಳ ಕಡೆಯಿಂದ ಉಂಟಾಗಲಿದೆ ಎಂದು ನಾಯಕರು ತಿಳಿಸಿದರು. ವ್ಯಾಪಾರಿಗಳು ಕೊಂಡಾಗುವ ಒಂದು ಬುದ್ಧಿಮುಟ್ಟುಗಳಿಗೂ ಗವರ್ಮೆಂಟ್ ಯಾವುದೇ ಪರಿಹಾರವೂ ಕಾಣುತ್ತಿಲ್ಲ. ಸಂಸ್ಥಾನ ಗವರ್ಮೆಂಟ್ ಆಗಟ್ಟೆ, ಕೇಂದ್ರ ಗವರ್ಮೆಂಟ್ ಆಗಟ್ಟೆ, ಮತ್ತು ಪಲ ವಿಭಾಗಗಳಿಗೆ ಸೌಜನ್ಯಗಳು ಪ್ರಖ್ಯಾಪಿಕ್ಕುಂಬೋ ಬ್ಯಾಂಕಿ ನಿಂದ ಪಲಿಶಕ್ಕೆಡುತ್ತ ಅದುಪೋಲೆ ತನ್ನ ಪಲಿಶಕ್ಕಾರಿ ನಿಂದ ವಟ್ಟಿಪಲಿಶಕ್ಕೆಡುತ್ತ ಒಕ್ಕೆ ವ್ಯಾಪಾರ ಚೆಯ್ಯುನ್ನವರಾಣ ವ್ಯಾಪಾರಿಗ. അവരെ സംബന്ധിച്ചിടത്തോളം പലിശയിൽ ഇളവില്ല, ഗവൺമെൻറ് ലഭിക്കുന്ന ടാക്സുകളിലൊന്നും ഇളവില്ല, വാടകയ്ക്കകത്ത് ഇളവില്ല. അങ്ങനെ വലിയ ബുദ്ധിമുട്ടിലാണ് വ്യാപാരികൾ. അതുകൊണ്ട് ഒരു കാരണവശാലും ഇനി ഒരു ലോക്ക്ഡൗണുമായി ഏകോപന സമിതിയിൽപ്പെട്ട വ്യാപാരികൾ ഒരു കാരണവശാലും സഹകരിക്കുന്നതല്ല എന്നുള്ളത് സംസ്ഥാന സെക്രട്ടേറിയറ്റ് കഴിഞ്ഞ ദിവസം കൂടി അസംയുക്തമായി തീരുമാനിച്ചിരിക്കുകയാണ്. ഞങ്ങളെ സംബന്ധിച്ചിടത്തോളം ഞങ്ങളുടെ ജീവിതം ഒരു പ്രധാന ഘടകമാണ്. ഞങ്ങൾക്ക് ഇനി കട അടയ്ക്കുക എന്ന് വെച്ചാൽ ആത്മഹത്യയിലേക്ക് കൂടുതൽ ആളുകളെ തള്ളിവിടുക എന്നുള്ളതാണ് അർത്ഥം. അതുകൊണ്ട് ഗവൺമെൻറ് തീർച്ചയായും ഇങ്ങനൊരു നടപടിയുമായി മുന്നോട്ട് പോകരുതെന്ന് മുഖ്യമന്ത്രി അടക്കമുള്ളവർക്ക് നിവേദനം നൽകിയിട്ടുണ്ട്. അത് ഗവൺമെൻറ് തീർച്ചയായും അത് അംഗീകരിക്കും, പരിഗണിക്കും എന്ന് തന്നെയാണ് ഞങ്ങൾ വിശ്വസിക്കുന്നത്. സുദ്ദിഗോഷ്ഠിയിൽ കേരള വ്യാപാരി വ്യവസായി ഏകതാ സമിതി രാജ്യ പ്രധാന കാര്യദർശി രാജു അപ്സര, ರಾಜ್ಯ ಉಪಾಧ್ಯಕ್ಷ ಕೆ ಅಹಮದ್ ಶರೀಫ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳ ಮುನ್ಸಿಪಲ್ ಕಾರ್ಪೊರೇಷನ್ ವರ್ಕರ್ಸ್ ಕಾಂಗ್ರೆಸ್ INTUC ಕಾಸರಗೋಡು ಯೂನಿಟ್ನ ಮುಂದಾಳತ್ವದಲ್ಲಿ ನಗರಸಭೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು. ಸಿಬ್ಬಂದಿಗಳಿಗೆ ಬಡ್ತಿ ನೀಡಬೇಕೆಂದು ಒತ್ತಾಯಿಸಿ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು. ಕಂಟಿಜನ್ ಸಿಬ್ಬಂದಿಗಳನ್ನು ಕಾಯಂಗೊಳಿಸಬೇಕು, ವೇತನ ಹೆಚ್ಚಳದ ಬಾಕಿ ಮೊತ್ತವನ್ನು ತುರ್ತಾಗಿ ನೀಡಬೇಕು, ಎಲ್ಲ CLR DLR ಸಿಬ್ಬಂದಿಗಳನ್ನು ಕಾಯಂಗೊಳಿಸಬೇಕು, 65 ವರ್ಷ ಕಳೆದ ಪಿಂಚಣಿದಾರರಿಗೆ ಸ್ಪೆಷಲ್ ಪೇ ಒದಗಿಸಬೇಕು, ಕಂಟಿಜನ್ ಸಿಬ್ಬಂದಿಗಳ ಪಿಂಚಣಿಯನ್ನು ಸರ್ಕಾರ ವಹಿಸಬೇಕು ಮೊದಲಾದ ಹಲವು ಬೇಡಿಕೆಗಳನ್ನು ಮುಂದಿರಿಸಿ ಕೇರಳ ಮುನ್ಸಿಪಲ್ ಕಾರ್ಪೊರೇಷನ್ ವರ್ಕರ್ಸ್ ಕಾಂಗ್ರೆಸ್ INTUC ಕಾಸರಗೋಡು ಯೂನಿಟ್ನ ಮುಂದಾಳತ್ವದಲ್ಲಿ ನಗರಸಭೆಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧ್ಯಕ್ಷ ಅರ್ಜುನ ತಾಯ್ಲಂಗಾಡಿ ಉದ್ಘಾಟಿಸಿದರು. ಯೂನಿಟ್ ಅಧ್ಯಕ್ಷ ಕಮಲಾಕ್ಷ ಸುವರ್ಣ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯದರ್ಶಿ ಸಂತೋಷ್ ಸ್ವಾಗತ ಭಾಷಣಗೈದ್ರೆ ಬಾಲಕೃಷ್ಣ ಧನ್ಯವಾದ ಅರ್ಪಿಸಿದರು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವೀಕೆಂಡ್ ಕರ್ಫ್ಯೂ ಹಿಂಪಡೆದ ಕರ್ನಾಟಕ ಸರ್ಕಾರ, ರಾತ್ರಿ ವೇಳೆಯ ನಿರ್ಬಂಧ ಮುಂದುವರಿಕೆ. ಕೋವಿಡ್ ಕೇಸ್ ಹೆಚ್ಚಾಗುತ್ತಿದ್ದರೂ ಆಸ್ಪತ್ರೆಗಳಲ್ಲಿ ದಾಖಲಾಗುತ್ತಿರುವವರ ಸಂಖ್ಯೆಯಲ್ಲಿ ಇಳಿಕೆ. ಸಾಮಾಜಿಕ ಕಾರ್ಯಕರ್ತ, ಬಡವರ ಬಂಧು ಸಾಯಿರಾಮ್ ಭಟ್ ಇನ್ನಿಲ್ಲ, ಅಗಲಿದ ಸಾಮಾಜಿಕ ಹರಿಕಾರನಿಗೆ ಗಣ್ಯರ ಕಂಬನಿ. ಕಾಸರಗೋಡು ಜಿಲ್ಲಾ ಅಂಚೆ ನೌಕರರ ಸೊಸೈಟಿಯ ನೂತನ ಕಟ್ಟಡ ಉದ್ಘಾಟನೆ, ಹೊಸ ಕಟ್ಟಡಕ್ಕೆ ಚಾಲನೆ ನೀಡಿದರು ಸಚಿವ MV ಗೋವಿಂದನ್. ಬಂಗ್ರಮಂಜೇಶ್ವರ ಹೊಳೆಗೆ ಹರಿಯುವ ಅಂಬಿತ್ತಾಡಿ ತೋಡು ನಾಶವಾಗುತ್ತಿದೆ ಎಂದು ಊರವರ ಅಳಲು, ಸಂಬಂಧಪಟ್ಟ ಅಧಿಕಾರಿಗಳು ತುರ್ತು ಕ್ರಮ ಸ್ವೀಕರಿಸಬೇಕೆಂದು ಒತ್ತಾಯ. ತ್ರಿಕರಿಪುರದ ಎಡಾಟ್ಮಲ್ ಆಲುವಳಪ್ಪ ಎಂಬಲ್ಲಿ ನಡೆಯುತ್ತಿದ್ದಂತಹ ಫುಟ್ಬಾಲ್ ತರಬೇತಿ ಶಿಬಿರ ಮುಕ್ತಾಯ. ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ವೀರಮಣಿ ಚರುವತ್ತೂರು ಸಮಾರೋಪ ಸಭೆ ಉದ್ಘಾಟನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.